ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ಇರುವಾಗ ಈ ಸಲದ ದೀಪಾವಳಿ ಹಬ್ಬದಂದು ಪಟಾಕಿ ಹೊಡೆಯೋಕೆ ಆಗುತ್ತೋ ಇಲ್ವೋ ಎಂದು ಯೋಚನೆ ಮಾಡ್ತಿದ್ದವರಿಗೆ ಹಸಿರು ಪಟಾಕಿ ಹಾರಿಸೋ ಅವಕಾಶ ಸಿಕ್ಕಿದೆ. ಹಸಿರು ಪಟಾಕಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಅದು ಮಾರುಕಟ್ಟೆಗೆ ಎಂಟ್ರಿಯೂ ಕೊಟ್ಟಾಗಿದೆ. ಇದನ್ನೇ ಕಾಯ್ತಾ ಇದ್ದವರದ್ದೇ ಜನ ಕೂಡ ಹಸಿರು ಪಟಾಕಿಗಳನ್ನು ಉತ್ಸಾಹದಿಂದ ಕೊಳ್ತಿದ್ದಾರೆ. ಕೊನೆ ಕ್ಷಣದವರೆಗೂ ಇವುಗಳ ವ್ಯಾಪಾರಕ್ಕೆ ಅನುಮತಿ ಸಿಗುತ್ತೋ ಇಲ್ವೋ ಎಂದುಕೊಂಡಿದ್ದ ವ್ಯಾಪಾರಿಗಳು ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದಾರೆ. ನಾವು ನಾನು ನಮ್ಮ ಗ್ರಾಹಕರಲ್ಲಿ ಅಥವಾ ನಮ್ಮ ಜನತೆಯಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ಯೂಶ್ವಲಿ ಎಲ್ಲರೂ ಕೊನೇ ಲಾಸ್ಟ್ 2-3 ಡೇಸ್ ಪರ್ಚೇಸ್ ಮಾಡ್ಲಿಕ್ಕೆ ಬರ್ತಾರೆ. ಅವಾಗ ತುಂಬಾ ರಶ್ ಆಗುತ್ತೆ, ಅದರಿಂದ ಕೋವಿಡ್ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದು ಏನಂದ್ರೆ, ನೀವೇನೇ ಪರ್ಚೇಸ್ ಮಾಡ್ತೀರಾ, ನಾಳೆ ಪರ್ಚೇಸ್ ಮಾಡೋದು 2 ದಿವಸ ಮುಂಚಿತವಾಗಲೇ ಪರ್ಚೇಸ್ ಮಾಡಿ, ರಶ್ ಇಲ್ಲದೆ ಇರೋ ಟೈಮಲ್ಲಿ ಪರ್ಚೇಸ್ ಮಾಡಿ ಸೇಫ್ ಆಗಿರಿ ಅಂತ ಈ ಮೂಲಕ ಒಂದು ಕೇಳ್ಕೊತೀನಿ. ಅದು ಒಂದು. ಈ ಸರ್ಕಾರ ಕೊಟ್ಟಿರೋ ಈ ಗೊಂದಲದ ನೀತಿಗಳು ಏನಿದೆಯಾ, ಇದು ತುಂಬಾ ಕಷ್ಟಕರ ಆಗ್ತಾಯಿದೆ ಆ್ಯಸ್ ಎ ಡೀಲರ್. ಸಿಂಪಲಾಗಿ ಹೇಳಬೇಕು ಅಂದರೆ, ಅಕ್ಟೋಬರ್ 15-14 ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಪ್ಲಸ್ ಆಪತ್ತು ವಿಪತ್ತು ನಿರ್ವಹಣಾ ಇದು ಸಂಸ್ಥೆ ಅದರ ಮುಖ್ಯ ಕಾರ್ಯದರ್ಶಿಗಳಾಗಿರುವಂಥ TM ವಿಜಯಭಾಸ್ಕರ್ ಅವರೇ ಒಂದು ನೋಟಿಫಿಕೇಶನ್ ಕೊಡ್ತಾರೆ ಸರ್ಕಾರದಿಂದ ಅಧಿಕೃತವಾಗಿ. ಪಟಾಕಿ ಅಂಗಡಿಗಳು ಯಾವ ಥರ ಇರಬೇಕು, ಗಾಳಿ ಆಡೋ ಥರ ಇರಬೇಕು, ಓಪನ್ ಸ್ಪೇಸ್ ಇರಬೇಕು, ಒಂದು ಪಕ್ಕ ಒಂದು, ಈ ಥರ ಎಲ್ಲ ಏನೇನು ಕಂಡೀಷನ್ಸ್ ಇರಬೇಕು ಅಂತ ಅವರೇ ಒಂದು ಗೈಡ್ಲೈನ್ಸ್ ಕೊಡ್ತಾರೆ. ಗೈಡ್ಲೈನ್ಸ್ ಕೊಟ್ಟಾದಮೇಲೆ ನಮ್ಗೆ 100% ಕಾನ್ಫಿಡೆಂಟು, ಎಸ್ ಈ ವರ್ಷ ಪಟಾಕಿ ಸೇಲ್ಸ್ ಇರುತ್ತೆ, ಲೈಸೆನ್ಸ್ ಸಿಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾವೆಲ್ಲ ಪರ್ಚೇಸು ಮಾಡಿಯಾಗಿ ಹೋಗಿದೆ. ಯಾಕಂದರೆ ಇದನ್ನು ಅರ್ಜೆಂಟ್ಗೆ ಹೋಗಿ ಅಥವಾ 1 ವೀಕು ಅಥವಾ 2-3 ಡೇಸಲ್ಲಿ ನಾವು ಪರ್ಚೇಸ್ ಮಾಡಿ ಸ್ಟಾಕ್ ಮಾಡಿ ಪ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ದಿಸ್ ಟೇಕ್ಸ್ ಇಟ್ಸ್ ಒನ್ ಟೈಮ್, ಒಂದು 2-3 ತಿಂಗಳು ಅದರದ್ದೇ ಆದ ಕೋರ್ಸ್ ಆಫ್ ಟೈಮ್ ಇರುತ್ತೆ. ಅಷ್ಟು ನಮ್ಮ ಮುಂಚಿತವಾಗಲೇ ಪ್ರಿಪ್ರೇಷನ್ ಆಗಬೇಕಾಗಿರುತ್ತೆ. ಈಗ ಇಷ್ಟೆಲ್ಲ ಆಗಿದ್ಮೇಲೆ ಜಸ್ಟ್ 1 ವೀಕ್ ದೀಪಾವಳಿ ಅನ್ಬೇಕಾದ್ರೆ ನೀವು ಹಸಿರು ಪಟಾಕಿನೇ ಹಚ್ಚಿ ಪಟಾಕಿನೇ ಹೊಡಿಬೇಡಿ ಅಂತ ಆಲ್ ಆಫ್ ಎ ಸಡನ್ ನೀವು ಡಿಸಿಷನ್ ತೊಗೊಂಬಿಟ್ರೆ ಎಲ್ಲ ಇನ್ವೆಸ್ಟರ್ಸ್ಗೂ ಎಲ್ಲ ಡೀಲರು ಡಿಸ್ಟ್ರಿಬ್ಯೂಟರ್ಸ್ಗೂ ತುಂಬಾ ತೊಂದರೆ ಆಗುತ್ತೆ. ಯಾಕಂದರೆ 90% ಎಲ್ಲರೂ ಪ್ರೊಕ್ಯೂರ್ ಮಾಡಿಬಿಟ್ಟಿರ್ತಾರೆ. ನೀವು ಇದನ್ನೇ ಇಂಪ್ಲಿಮೆಂಟ್ ಮಾಡಬೇಕು. ಇದರಿಂದನೇ ಮುಖ್ಯ ಉದ್ದೇಶ ಇದರಿಂದ ಇದರಿಂದ ಕೋವಿಡ್ಗೆ ತೊಂದರೆ ಆಗಬಾರ್ದು ಅನ್ನೋದೇ ಆಗಿದ್ರೆ ನಿನ್ನೆ ಮೊನ್ನೆ ಬಂದಿದ್ದೇನಲ್ಲ ಕೋವಿಡ್ ಮಾರ್ಚಲ್ಲಿ ಬಂದಿದ್ದಂಥದ್ದು. ಮಾರ್ಚಿಂದ ಬಂದಾದಮೇಲೆ ನೀವೆಲ್ಲ ಪ್ರಿಕಾಷ್ನರಿ ಮೆಷರ್ಸ್ ತೊಗೊಂಡಾಗ ನಿಮ್ಗೆ ಗೊತ್ತಿತ್ತು, ದಸರಾ ಬರ್ತಾ ಇದೆ, ದೀಪಾವಳಿ ಬರ್ತಾ ಇದೆ, ದೀಪಾವಳಿಗೆ ಪಟಾಕಿ ಹೊಡಿತಾರೆ, ಎಲ್ಲನೂ ಗೊತ್ತಿತ್ತು. ಗೊತ್ತಿಲ್ದಿರೋದೇನೂ ಇಲ್ಲ. ಅದೂ ಬೇಡ, ನನಗೆ ಗೊತ್ತಾಗಲಿಲ್ಲ ಅಂತ ಇಟ್ಕೊಳ್ಳೋಣ. ಪಕ್ಕದಲ್ಲಿ ನಮ್ಮ ಪಂಜಾಬ್ನಲ್ಲಿ ಚೀಫ್ ಮಿನಿಸ್ಟರ್ ಏನು ಹೇಳಿದರು ಗೊತ್ತಾ, ಪಂಜಾಬ್ನಿಂದ ಸ್ಟೇಟ್ಮೆಂಟ್, ಗೌರ್ಮೆಂಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರು, 2 ತಿಂಗಳು ಮುಂಚೆನೆ ನಾವು ಸಮಯೋಚಿತ ಸಂದರ್ಭವಾಗಿ ಯಾವ ರೀತಿ ಅದರದ್ದು ಪರಿಣಾಮ ಇರುತ್ತೋ ಅದಕ್ಕೆ ತಕ್ಕಂತೆ ನಾವು ಡಿಸಿಷನ್ ತೊಗೋತೀವಿ. ಸೊ ಯು ಬಿ ಅವೇರ್ ಆಫ್ ಇಟ್, ಇದು ನಿಮ್ಮ ಗಮನದಲ್ಲಿರಲಿ ಅಂತ ಎಲ್ಲ ಪಟಾಕಿಯವ್ರಿಗೂ ಮೊದಲೇ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ರು. ಸೊ ಹಾಗೆ ಕೊಟ್ಟಿದ್ರೆ ನಮಗೆ ಭಯ ಇರ್ತಿತ್ತು, ನಾವು ತರ್ತಾ ಇರಲಿಲ್ಲ. ಈಗ ಎಲ್ಲ ಕೊಟ್ಬಿಟ್ಟು ಪರ್ಮಿಷನ್ ಕೊಟ್ಟು ಎಲ್ಲ ಹಾಗೆ ಕೊನೆಯ ಮೂಮೆಂಟಲ್ಲಿ ಬಂದು ನೀವು ಸೇಲ್ ಮಾಡಬೇಡಿ, ಗ್ರೀನ್ ಕ್ರ್ಯಾಕರ್ಸೇ ಮಾಡಿ ಅಂತಂದರೆ ಇವರು ಗ್ರೀನ್ ಕ್ರ್ಯಾಕರ್ಸ್ ಅಂತ ಅನೌನ್ಸ್ ಮಾಡೋವರೆಗೂ ನಮಗೂ ಅದ್ರ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಸೊ ಆಮೇಲೆ ನಾವೆಲ್ಲ ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ, ನಮ್ಮ ಕಂಪ್ನಿಯವ್ರಿಗೆಲ್ಲ ವಿಚಾರಿಸಿ, ಸರ್ ಈ ಥರ ನಮ್ಮ ಸರ್ಕಾರದಿಂದ ಈ ಥರ ಬಂದಿದೆ ಗ್ರೀನ್ ಅಂದರೆ ಏನು ಅಂತ ಕೇಳಿದಾಗ ಅವಾಗ ಅವ್ರ ಕೆಲವು ಸುಮಾರು ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಮೋರ್ ದ್ಯಾನ್ 300 ಕಂಪನೀಸು ಗ್ರೀನ್ ಸರ್ಟಿಫಿಕೇಟ್, ಗ್ರೀನ್ ಯಾವುದು ನೀರಿ ಮತ್ತು CSRT ಆರ್ಗನೈಸೇಷನ್ ಜೊತೆ ಟೈ ಅಪ್ ಮಾಡಿಕೊಂಡು ಅವ್ರು ಕೊಟ್ಟಿರುವಂಥ ಫಾರ್ಮುಲಾಗಳು, ಕೆಮಿಕಲ್ಸ್ನ ಅದರ ಪರ್ಸೆಂಟೇಜು ಎಲ್ಲನ ಬದಲಾವಣೆ ಮಾಡಿಕೊಂಡು ಲೆಸ್ ಪಾಪ್ಯುಲೇಟೆಡ್ ಅಂದರೆ ಮುಂಚೆ ಏನು ಪೊಲ್ಯೂಟ್ ಆಗ್ತಾ ಇತ್ತು ಅದಕ್ಕಿಂತ 30-40% ಪೊಲ್ಯೂಷನ್ ಕಡಿಮೆ ಆಗುತ್ತೆ ಇದರಲ್ಲಿ. ಈಗ ಬರ್ತಾ ಇರುವಂಥ ಪಟಾಕಿಗಳಲ್ಲಿ ಇದೇ ಪಟಾಕಿಗಳೇ ನಮ್ಗೆ ಹತ್ರ ಸುಮಾರು ಬಂದಿರುವಂಥದ್ದು, ಅದನ್ನು ನಾವೀಗ ಮಾರಾಟ ಮಾಡ್ತಾ ಇರೋದು. ಮೈಸೂರಿನ ಜೆಕೆ ಮೈದಾನದಲ್ಲಿ ಪಟಾಕಿಗಳ ಮಾರಾಟ ನಡೀತಾ ಇದೆ. ಈ ಮಧ್ಯೆ ಪಟಾಕಿ ಮಳಿಗೆಗಳಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕೇವಲ ಹಸಿರು ಪಟಾಕಿಗಳನ್ನು ಮಾತ್ರವೇ ಮಾರಾಟ ಮಾಡಲು ಮಾರಾಟಗಾರರಿಗೆ ಅನುಮತಿ ನೀಡಲಾಗಿದೆ. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಸದ್ಯ ತಾತ್ಕಾಲಿಕವಾಗಿ ಪಟಾಕಿ ವ್ಯಾಪಾರಕ್ಕೆ ತಡೆ ನೀಡಿದ್ದಾರೆ. ಇನ್ನು ಪರಿಶೀಲನೆ ಬಳಿಕ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ನಮಗೆ ಸರ್ಕಾರದ ಆದೇಶಗಳಲ್ಲಿ ಗೊಂದಲವಿದೆ. ಇದೊಂದು ಬಾರಿ ಮಾರಾಟಕ್ಕೆ ಅನುಮತಿ ನೀಡುವಂತೆ ಪಟಾಕಿ ಮಾರಾಟಗಾರರು ಅಧಿಕಾರಿಗಳ ಬಳಿ ಮನವಿ ಮಾಡಿದ್ದಾರೆ. ಇಲ್ಲಿಗೆಲ್ಲ ಇದಕ್ಕೆಲ್ಲ ಬಂದವಳ ಅದಕ್ಕೆಲ್ಲ ನಾವು ಲಾಸ್ ಆಗೋಯ್ತೀವಿ ಸರ್.
ಇನ್ನು ಈ ಬಾರಿ ದೀಪಾವಳಿ ಹಬ್ಬದಲ್ಲಿ ಹಸಿರು ಪಟಾಕಿ ಮಾರಾಟಕ್ಕೆ ಮಾತ್ರ ಸರ್ಕಾರ ಅವಕಾಶ ನೀಡಿರೋ ಹಿನ್ನೆಲೆ ಮೈಸೂರಿನ ಜೆಕೆ ಮೈದಾನದಲ್ಲಿನ ಪಟಾಕಿ ಮಳಿಗೆಗಳಿಗೆ ಡಿಸಿಪಿ ಪ್ರಕಾಶ್ ಗೌಡ ಭೇಟಿ ನೀಡಿ ಪರಿಶೀಲಿಸಿದರು. ಜೆಕೆ ಮೈದಾನದ ಎಲ್ಲ ಪಟಾಕಿ ಮಳಿಗೆಗಳಿಗೂ ಭೇಟಿ ನೀಡಿ ಬಾಕ್ಸ್ ಒಳಗಿರುವ ಪಟಾಕಿಗಳನ್ನು ಪರಿಶೀಲಿಸಿದ ಅವರು ಕೇವಲ ಹಸಿರು ಪಟಾಕಿಗಳನ್ನು ಮಾತ್ರವೇ ಮಾರಾಟ ಮಾಡುವಂತೆ ಸೂಚನೆ ನೀಡಿದರು. ಹಸಿರು ಪಟಾಕಿಗಳನ್ನು ಹೊರತುಪಡಿಸಿ ಬೇರೆ ಪಟಾಕಿಗಳನ್ನು ಮಾರಾಟ ಮಾಡದಂತೆ ಎಚ್ಚರಿಕೆಯನ್ನು ನೀಡಿದರು. ಒಂದು ವೇಳೆ ನಿಷೇಧಿತ ಪಟಾಕಿಗಳನ್ನು ಮಾರಾಟ ಮಾಡಿದಲ್ಲಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಪಟಾಕಿ ಮಾರಾಟಗಾರರು ಕಣ್ಣೀರು ಹಾಕೊಂಡು ಇದೊಂದು ವರ್ಷ ಪಟಾಕಿ ಮಾರಾಟಕ್ಕೆ ಅನುಮತಿ ನೀಡುವಂತೆ ಡಿಸಿಪಿ ಪ್ರಕಾಶ್ ಗೌಡರ ಬಳಿ ಕೈಮುಗಿದು ಪರಿಪರಿಯಾಗಿ ಬೇಡಿಕೊಂಡರು. ಈ ಸಮಯದಲ್ಲಿ ಪಟಾಕಿ ಮಾರಾಟಗಾರನೊಬ್ಬ ಪ್ರಕಾಶ್ ಗೌಡರ ಕಾಲಿಗೆ ಬಿದ್ದ ಘಟನೆಯೂ ನಡೆಯಿತು. ಒಟ್ಟಿನಲ್ಲಿ ಮಾಹಿತಿ ನೀಡಿ ಹಸಿರು ಪಟಾಕಿ ಸಿಡಿಸಲು ಸರ್ಕಾರ ಹಸಿರು ನಿಶಾನೆ ನೀಡಿದೆ. ಕೊರೋನಾ ಹಾವಳಿಯಿಂದ ಡಲ್ ಆಗಿರೋ ಹಬ್ಬದ ಸಂಭ್ರಮಕ್ಕೆ ಈ ಪಟಾಕಿಗಳಿಂದಲಾದರೂ ಸ್ವಲ್ಪವಾದರೂ ಬಣ್ಣ ಬೆಳಕು ತುಂಬಲಿ ಎನ್ನುವ ಆಶಯ ಜನರದ್ದು.